ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರಗಳೇ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಗೆಳೆಯರೇ ಕೆಲವೊಂದು ಮರಗಳು ಬಹಳನೇ ಚಮತ್ಕಾರಿಯಾಗಿರುತ್ತವೆ ಆದರೆ ಇದರ ಚಮತ್ಕಾರಗಳ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ ವಿಶೇಷವಾಗಿ ಇದಕ್ಕೆ ಕಾರಣ ಏನು ಅಂದ್ರೆ ಖುದ್ದು ದೇವರು ಈ ಒಂದು ಮರಗಳಲ್ಲಿ ನೆಲೆಸಿರುತ್ತಾನೆ ಎಂಬ ಮಾತಿದೆ ಇದೇ ತರಹದ ಒಂದು ವಿಶೇಷವಾದಂತ ವೃಕ್ಷ ಅಂದ್ರೆ ಅದು ಆಲದ ಮರ ಅಂತಾನೆ ಹೇಳಬಹುದು ಈ ಆಲದ ಮರ ಬೇರೆ ಮರಗಳಿಗಿಂತ ತುಂಬಾ ವಿಭಿನ್ನವಾಗಿ ಹಾಗೂ ವಿಚಿತ್ರವಾಗಿ ಕಾಣುತ್ತೆ ಆದರೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಈ ಒಂದು ಆಲದ ಮರದಲ್ಲಿ ಸಾಕ್ಷಾತ್ ಪರಮೇಶ್ವರ ನೆಲೆಸಿದ್ದಾನೆ ಎಂಬ ಮಾತಿದೆ ನೀವು ಈ ಒಂದು ಮರವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಒಂದು ವಿಚಾರ ಅರ್ಥ ಆಗಬಹುದು ಇದರ ಒಂದು ಬೇರುಗಳೇನಿರುತ್ತೆ ಇದು ತುಂಬಾನೇ ಉದ್ದವಾಗಿರುತ್ತೆ ಹಾಗೆ ಭೂಮಿಯ ಒಳಗಡೆ ತುಂಬಾ ವಿಸ್ತಾರವಾಗಿ ಹರಡಿಕೊಂಡಿರುತ್ತವೆ ಈ ಆಲದ ಮರದ ಬೇರುಗಳು ನಿಮಗೆ ಸಾಕ್ಷಾತ್ ಶಿವನ ಕೂದಲುಗಳ ಹಾಗೆ ಕಂಡುಬರುತ್ತವೆ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಆಲದ ಮರದ ಬೇರಿನಿಂದ ನೀವು ಯಾವ ಒಂದು ಉಪಾಯವನ್ನು ಮಾಡಬೇಕು ಹಾಗೆ ಈ ಒಂದು ಉಪಾಯವನ್ನು ಮಾಡೋದರಿಂದ ನಿಮಗೆ ಏನೇನೆಲ್ಲ ಒಳ್ಳೆಯದಾಗುತ್ತೆ ಎಲ್ಲವನ್ನೂ ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ಮಹಾದೇವನನ್ನು ನೆನೆಯುತ್ತಾ ಭಕ್ತಿಯಿಂದ ಒಂದು ಬಾರಿ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ ಗೆಳೆಯರೇ ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಆಲದ ಮರದ ಬೇರಿನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ರೆ ಆಲದ ಮರದ ಬೇರು ಹಣವನ್ನ ಆಕರ್ಷಿತಗೊಳಿಸುವಂತಹ ಬೇರು ಎನ್ನುವ ಒಂದು ಮಾತನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಯಾಕೆ ಅಂದ್ರೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಆಲದ ಮರದ ಬೇರುಗಳು ಭೂಮಿಯೊಳಗಡೆ ತನ್ನ ವಿಸ್ತಾರವನ್ನು ದಿನೇ ದಿನೇ ಹೆಚ್ಚಿಸುತ್ತಲೇ ಇರುತ್ತವೆ ಈ ಕಾರಣದಿಂದಾಗಿ ಯಾವ ಮನುಷ್ಯ ಆಲದ ಮರದ ಬೇರನ್ನ ಉಪಯೋಗಿಸಿಕೊಂಡು ಉಪಾಯವನ್ನು ಮಾಡುತ್ತಾನೋ ಅವನ ಸಂಪತ್ತು ಕೂಡ ಆಲದ ಮರದ ಬೇರಿನಂತೆಯೇ ವಿಸ್ತಾರಗೊಳ್ಳುತ್ತದೆ ಎಂಬ ಮಾತಿದೆ ಈ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಂದ್ರೆ ನಿಮಗೆ ಸಾಲ ಬಾಧೆ ಇದ್ರೆ ಮತ್ತು ಅಧಿಕ ಖರ್ಚಿನ ಒಂದು ತೊಂದರೆ ಇದ್ರೆ ಹಾಗೆ ಕೈಯಲ್ಲಿ ಹಣ ನಿಲ್ತಿಲ್ಲ ಎನ್ನುವ ಒಂದು ತೊಂದರೆ ಇದ್ರೆ ನೀವೇನ್ ಮಾಡಬೇಕು ಅಂದ್ರೆ ಆಲದ ಮರದ ಬಳಿ ಹೋಗಿ ಆಲದ ಮರದ ಬೀರನ್ನ ನೀವು ನೋಡ್ಬೇಕಾಗತ್ತೆ ಅದರಲ್ಲಿ ನೀವು ಚಿಕ್ಕ ಚಿಕ್ಕ ಪೀಸ್ ಆಗಿ 8 ಪೀಸ್ಗಳನ್ನ ಮಾಡ್ಕೊಬೇಕಾಗತ್ತೆ ಈ 8 ಆಲದ ಮರದ ಬೇರಿನ ಒಂದು ಪೀಸ್ ಗಳನ್ನ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಇದರ ಜೊತೆ ಕುಂಕುಮ ಅರಿಶಿನ ಹಾಗೂ ಸ್ವಲ್ಪ ಅಕ್ಕಿಯನ್ನ ಕೂಡ ಬೆರೆಸಬೇಕು ಇದೆಲ್ಲವೂ ಆದ ನಂತರ ಈ ಮಿಶ್ರಣವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಗೆ ತೆಗೆದುಕೊಂಡು ಹೋಗಿ ಮಹಾದೇವನ ಭಾವಚಿತ್ರ ಅಥವಾ ವಿಗ್ರಹದ ಮುಂದೆ ಈ ಒಂದು ಮಿಶ್ರಣವನ್ನು ಇಟ್ಟು ನನಗಿರುವ ಎಲ್ಲಾ ಕಷ್ಟಗಳು ನನ್ನ ಜೀವನದಿಂದ ದೂರ ಮಾಡಪ್ಪ ಅಂತ ನೀವು ದೇವರ ಬಳಿ ಕೇಳಿಕೊಳ್ಳಬೇಕು ನಂತರ ನೀವು ಈ ಒಂದು ಮಿಶ್ರಣವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಎಲ್ಲಿ ಹಣ ಇಡುವಂತಹ ಒಂದು ಜಾಗದಲ್ಲಿ ಅಂದ್ರೆ ನೀವು ಎಲ್ಲಿ ಯಾವ ಒಂದು ಜಾಗವನ್ನು ವಿಸ್ತಾರಗೊಳಿಸಬೇಕು ವಿಶೇಷವಾಗಿ ನೀವು ಹಣ ಇಡುವಂತಹ ಜಾಗದಲ್ಲಿ ಈ ಒಂದು ಮಿಶ್ರಣವನ್ನು ಇಟ್ಟರೆ ಅಂದ್ರೆ ನೀವು ಕೆಂಪು ಬಟ್ಟೆಯಲ್ಲಿ ಹಾಕಿ ಈ ಒಂದು ಮಿಶ್ರಣವನ್ನು ಇಟ್ಟರೆ ಆಲದ ಮರದ ಬೇರಿನಂತೆಯೇ ನಿಮ್ಮ ಹಣ ಕೂಡ ವಿಸ್ತಾರಗೊಳ್ಳುತ್ತೆ ಎಂಬ ಮಾತಿದೆ ಈ ಕಾರಣದಿಂದಾಗಿ ಈ ಒಂದು ಉಪಾಯವನ್ನು ನೀವು ಮಾಡುತ್ತಾ ನಿಮ್ಮ ಹಣವನ್ನು ವಿಸ್ತಾರಗೊಳಿಸಬಹುದು ಇನ್ನು ಈ ಒಂದು ಉಪಾಯವನ್ನು ನೀವು ವಿಶೇಷವಾಗಿ ಸೋಮವಾರ ಹಾಗೂ ಶನಿವಾರದ ದಿನ ಮಾಡಿದರೆ ಉತ್ತಮ ಅಂತ ಹೇಳಲಾಗಿದೆ ಆದರೆ ನಿಮಗೆ ಬೇರೆ ದಿನವೂ ಕೂಡ ನೀವು ಈ ಒಂದು ಉಪಾಯವನ್ನು ಮಾಡಬಹುದು ಇನ್ನು ಎರಡನೇ ಉಪಾಯ ಏನಂದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಅಥವಾ ನಿಮಗೆ ಮನೆಯಲ್ಲಿದ್ದಾಗ ತುಂಬಾ ಒಂದು ಭಯ ಭಯ ಅಂತ ಫೀಲ್ ಆಗೋದು ಈ ತರಹದ ಘಟನೆಗಳು ನಿಮ್ಮ ಮನೆಯಲ್ಲಿ ನಡೆದಿದೆ ಅಂದಾಗ ನಾನು ಹೇಳುವಂತಹ ಈ ಒಂದು ಸುಲಭವಾದ ಉಪಾಯವನ್ನು ನೀವು ಮಾಡಿ ಆಲದ ಮರದ ಎರಡು ಎಲೆಗಳನ್ನ ಕಿತ್ತು ತಂದು ಅದರ ಜೊತೆ 8 ಕರ್ಪೂರ 8 ಏಲಕ್ಕಿ ಹಾಗೂ 8 ಲವಂಗ ಇದಿಷ್ಟು ಹಾಕಿ ಇದನ್ನ ಬೆಂಕಿಯಲ್ಲಿ ಸುಡಬೇಕು ನಂತರ ಇದರಿಂದ ಬರುವಂತಹ ಹೊಗೆಯನ್ನ ಇಡೀ ಮನೆಗೆ ತಲುಪುವಂತೆ ನೀವು ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ಇನ್ನು ಮೂರನೆಯದಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟವೇ ಇಲ್ಲ ಎಂದು ಎನಿಸುತ್ತಿದ್ದರೆ ವಿಶೇಷವಾಗಿ ನಿಮಗೆ ಅದೃಷ್ಟದ ಕೊರತೆ ನಿಮ್ಮ ಜೀವನದಲ್ಲಿ ಅನುಭವವಾಗುತ್ತಿದ್ದರೆ ಆಲದ ಮರದ ಬುಡದ ಬಳಿ ಇರುವಂತಹ ಮಣ್ಣನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಮಣ್ಣನ್ನು ಒಂದು ಡಬ್ಬದಲ್ಲಿ ಹಾಕಿಕೊಂಡು ಪ್ರತಿದಿನ ಅಂದರೆ ಮಲಗುವಾಗ ನೀವು ವಿಶೇಷವಾಗಿ ನಿಮ್ಮ ಕೈಯಿಂದ ನೀವು ಯಾವ ರೀತಿ ವಿಭೂತಿಯನ್ನು ಹಚ್ಚುತ್ತೀರೋ ನಿಮ್ಮ ಹಣೆಗೆ ಅದೇ ರೀತಿ ನೀವು ಈ ಒಂದು ಮಣ್ಣನ್ನು ತೆಗೆದುಕೊಂಡು ವಿಭೂತಿಯ ರೀತಿಯಲ್ಲಿ 3 ಲೈನನ್ನು ನೀವು ಹಾಕಬೇಕು ಯಾವ ರೀತಿಯಿಂದ ನಿಮಗೆ ಇಮೇಜಲ್ಲಿ ತೋರಿಸಿರ್ತೀನಿ ಇದನ್ನು ನೀವು ವಿಭೂತಿಯನ್ನು ಕೂಡ ತುಂಬ ಜನ ಇದೇ ರೀತಿ ಹಚ್ಚುತ್ತೀರಾ
ಅದೇ ರೀತಿ ಈ ಒಂದು ಮಣ್ಣನ್ನ ಹಚ್ಚಿಕೊಳ್ಳಬೇಕು ಎಷ್ಟು ದಿನಗಳ ಕಾಲ ಅಂದ್ರೆ 21 ದಿನಗಳ ಕಾಲ ಈ ರೀತಿ ನೀವು ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ ಇರುವಂತ ದುರದೃಷ್ಟವೆಲ್ಲ ದೂರವಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಉತ್ಪತ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಉಪಾಯವನ್ನು ಮಾಡಿ ನಿಮ್ಮ ಅದೃಷ್ಟವನ್ನು ಕೂಡ ಬದಲಾಯಿಸಿಕೊಳ್ಳಿ ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂಚೆನೇ ಹೇಳಿದಾಗೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ನಮಸ್ತೆಸ್ತು ಮಹಾಮಾಯೇ ಶ್ರೀ ಪೀಠೇಶ್ವರ ಪೂಜಿತೇ ಶ್ರೀ ವನಶಂಕರಿ ದೇವಿ ಜ್ಯೋತಿಷ್ಯಾಲಯ ಹೇಮಾಂಬಿಕಾ ದೇವಿ ಆರಾಧಕರಾದ ಪಂಡಿತ್ ಶ್ರೀ ಹನುಮಂತ ಕುಡ್ಲ ಸಮಸ್ಯೆಗಳ ಸುಳಿಯಲ್ಲಿ ನೊಂದು ಕಷ್ಟ ಕಾರ್ಪಣ್ಯಗಳಿಂದ ಹಾಗೂ ಮಾನಸಿಕ ಒತ್ತಡದಿಂದ ಸಮಸ್ಯೆಗಳಿಂದ ಹೊರಬರಲಾರದೆ ಬದುಕೇ ಬೇಡವೆಂದು ನಿರಾಶರಾಗಿರುವ ಜನರ ಜೀವನದಲ್ಲಿ ಭರವಸೆಯ ಬೆಳಕನ್ನ ಮೂಡಿಸುವ ಏಕೈಕ ಜ್ಯೋತಿಷ್ಯ ಕೇಂದ್ರ ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟ ನಟಿಯರು ನಮ್ಮಲ್ಲಿ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಇವರು ಮಾಂತ್ರಿಕ ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ ರಕ್ತೇಶ್ವರಿ ಅಹೋರಿ ನಾಗಸಾಧುಗಳ ರಹಸ್ಯ ಪೂಜೆಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಇಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ದಾಂಪತ್ಯ ಸಂತಾನ ಸ್ತ್ರೀ ಪುರುಷ ವಶೀಕರಣ ಜಾಗ ಜಮೀನು ಕೋರ್ಟ್ ಕೇಸ್ ಶತ್ರುನಾಶ ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು ಪ್ರೀತಿಯಲ್ಲಿ ನಂಬಿ ಮೋಸ ಆರ್ಥಿಕ ಅಭಿವೃದ್ಧಿ ಲಕ್ಷ್ಮಿ ವಶೀಕರಣ ಸಾಲದ ಬಾಧೆ ಕೆಲಸ ಕಾರ್ಯದಲ್ಲಿ ವಿಘ್ನ ಸಮಸ್ಯೆ ಏನೇ ಇರಲಿ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ ದೂರವಾಣಿ ಸಂಖ್ಯೆ 900 88 6224